ಒಬ್ಬ ಬಿಕಾಂ ಓದಿದ ಹುಡುಗ ಟಾಟಾದವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಒಂದು ಸಣ್ಣ ಥಿಯೇಟರ್ ಸ್ಟಾರ್ಟ್ ಮಾಡಿ ಮುಂದೆ 17,000 ಕೋಟಿ ಬಿಸ್ನೆಸ್ ಹುಟ್ಟಾಗ್ತಾರೆ. 1988 ಅಜಯ್ ಬಿಜಿಲಿಯನ್ ಅವರು ಅವ್ರದ್ದು ಡಿಗ್ರಿನ ಮುಗಿಸ್ತಾರೆ. ಡಿಗ್ರಿ ಮುಗಿಸಿ ಯಾವ್ದೇ ತರ ಕೆಲಸಕ್ಕೆ ಹೋಗ್ದಂಗೆ ಅವ್ರ ತಂದೆದು ಸಣ್ಣ ಟ್ರಾನ್ಸ್ಪೋರ್ಟ್ ಅಲ್ಲಿ ಜಾಯ್ನ್ ಆಗ್ತಾರೆ. 1990 ನಾನು ಏನಾದ್ರು ಮಾಡಬೇಕು ಅಂತ ಒಂದು ಸಣ್ಣ ಥಿಯೇಟರ್ ಸ್ಟಾರ್ಟ್ ಮಾಡ್ತಾರೆ. 1992 ಅವ್ರ ತಂದೆ ಅವ್ರು ತೀರ್ಕೊಂತಾರೆ. ವಿಧಿ ಆಟ ಏನು ಅಂದ್ರೆ ಸ್ವಲ್ಪ ದಿವಸದಲ್ಲಿ ಅವ್ರ ಟ್ರಾನ್ಸ್ಪೋರ್ಟ್ ಗೋಡನ್ಗೆ ಬೆಂಕಿ ಹತ್ಕೊಳುತ್ತೆ. ಅವಾಗ ಎಂಟೈರ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಿಂತೋಗ್ಬಿಡುತ್ತೆ. ಅವಾಗ ಅವ್ರಿಗೆ ಉಳ್ಕೊಂಡಿದ್ದೆ ಈ ಒಂದು ಥಿಯೇಟರ್. ಈ ಒಂದು ಥಿಯೇಟರ್ನ ಅವ್ರು ಇಂಪ್ರೂವ್ ಮಾಡ್ತಾ ಮಾಡ್ತಾ ಹೊಸ ಹೊಸ ಸೀಟ್ ಹಾಕಿ ಡಾಲ್ಬಿ ಸೌಂಡ್ ಎಲ್ಲ ಥಿಯೇಟರ್ಲ್ಲಿ ಫಿಟ್ ಮಾಡಿ ಥಿಯೇಟರ್ನ ನಿಧಾನಕ್ಕೆ ಇಂಪ್ರೂವ್ ಮಾಡ್ತಾ ಬರ್ತಾರೆ. ಥಿಯೇಟರ್ಗೆ ಯಾವಾಗ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ ಅವ್ರು ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಒಂದು ಆಸ್ಟ್ರೇಲಿಯಾ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಮಾಡ್ತಾರೆ. ಆ ಆಸ್ಟ್ರೇಲಿಯಾ ಕಂಪನಿ ನೇಮ್ ಬಂದು ವಿಲೇಜ್ ರೋಡ್ ಶೋ ಅಂತ. ಇವ್ರದ್ದು ಪ್ರಿಯಾ ಥಿಯೇಟರ್, ಇವೆರಡು ಮರ್ಜಾಗಿನೇ ಸ್ಟಾರ್ಟ್ ಆಗುತ್ತೆ. ಪ್ರಿವಿಆರ್ ಪ್ರಿಯಾ ವಿಲೇಜ್ ರೋಡ್ ಶೋ. ಇವ್ರಿಗೆ ಮತ್ತೆ 2002 ಒಂದು ಶಾಕ್ ಆಗುತ್ತೆ. ಏನಂದ್ರೆ ಈ ಆಸ್ಟ್ರೇಲಿಯನ್ ಕಂಪನಿ ಯಾವ್ದೋ ಕಾರಣದಿಂದ ಇವ್ರ ಹತ್ರ ಜಾಯಿಂಟ್ ವೆಂಚರ್ನ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಹೋಗುತ್ತೆ. ಬಟ್ ಇವರು ಅದನ್ನ ಛಲ ಬಿಡದಲ್ಲೇ ನಡೆಸ್ಕೊಂಡು ಹೋಗ್ತಾರೆ. 1990 ಒಂದು ಸ್ಕ್ರೀನ್ ಇಂದ ಸ್ಟಾರ್ಟ್ ಮಾಡಿದ್ದು ಇವತ್ತು 1700 ಜಾಸ್ತಿ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಇದಾವೆ. ಇವತ್ತು ಈ ಕಂಪನಿದು ವ್ಯಾಲ್ಯೂಯೇಷನ್ 17,000 ಕೋಟಿಗಿಂತ ಜಾಸ್ತಿ ಇದೆ.